ಇಲ್ಲೊಂದಷ್ಟು ಜನ ಅನ್ನಭಾಗ್ಯದ ಅಕ್ಕಿಯನ್ನು ಕಂಡು ಗಾಬರಿ ಆಗ್ಬಿಟ್ಟಿದ್ದಾರೆ ಈ ಅಕ್ಕಿಯನ್ನು ಸುಟ್ಟರೆ ಪ್ಲಾಸ್ಟಿಕ್ ಸುಟ್ಟಂತೆ ಒಂದು ರೀತಿ ಕೆಟ್ಟ ವಾಸನೆ ಬರ್ತಾ ಇದೆ ಇದೇನು ಸಾರವರ್ಧಿತ ಅಕ್ಕಿನ ಅಥವಾ ನಿಜಕ್ಕೂ ಕೂಡ ಪ್ಲಾಸ್ಟಿಕ್ ಅಕ್ಕಿನ ಜನಕ್ಕಂತೂ ವಿಪರೀತ ಗೊಂದಲ ಈ ಬಗ್ಗೆ ಆಹಾರ ಇಲಾಖೆಗಳು ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಸ್ಪಷ್ಟನೆ ಏನು ಅಂತ ನೋಡೋಣ ಬನ್ನಿ ಅನ್ನಭಾಗ್ಯದ ಅಕ್ಕಿಯಲ್ಲಿ ವಿಭಿನ್ನ ವಸ್ತು ಪತ್ತೆ ಸಾರವರ್ಧಿತ ಅಕ್ಕಿಯೋ ಪ್ಲಾಸ್ಟಿಕ್ ಅಕ್ಕಿಯೋ ಸಕ್ಕರೆ ನಾಡಿನ ಜನರಿಗೆ ಆತಂಕವೋ ಆತಂಕ ಅನ್ನಭಾಗ್ಯ ಅಕ್ಕಿಯ ಗೊಂದಲದ ನಡುವೆ ಜನರಿಗೆ ಮತ್ತೊಂದು ಆತಂಕ ಸೃಷ್ಟಿಯಾಗಿದೆ ಅನ್ನಭಾಗ್ಯ ಅಕ್ಕಿಯ ಜೊತೆಗೆ ಮಿಶ್ರಣವಾಗಿ ಬಂದಿರುವ ಕೆಲ ಅಕ್ಕಿಯ ಕಾಳು ಫುಲ್ ಕನ್ಫ್ಯೂಷನ್ ಅನ್ನ ಶುರು ಮಾಡಿದೆ ಇದು ಪ್ಲಾಸ್ಟಿಕ್ ಅಕ್ಕಿ ಅಂತ ಜನ ಭಯಭೀತರಾಗಿದ್ದಾರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಆಲುಗೋಡು ಗ್ರಾಮದಲ್ಲಿ ಸೊಸೈಟಿಯಲ್ಲಿ ನೀಡಿದ ಅನ್ನಭಾಗ್ಯದ ಅಕ್ಕಿಯಲ್ಲಿ ಕಂದು ಬಣ್ಣದ ಮಿಶ್ರಿತ ಅಕ್ಕಿ ಕಾಳುಗಳು ಪತ್ತೆಯಾಗಿದೆ ಈ ಅಕ್ಕಿಯಲ್ಲಿ ಅನ್ನ ಮಾಡಿದರೆ ಕಂದು ಬಣ್ಣ ಮಿಶ್ರಿತ ಅಕ್ಕಿ ಕಾಳು ಅಂಟಿನ ದ್ರವದ ರೀತಿ ಆಗ್ತಿದೆ ಅಷ್ಟೇ ಅಲ್ಲದೆ ಬೆಂಕಿಗೆ ಹಿಡಿದ್ರೆ ಪ್ಲಾಸ್ಟಿಕ್ ಸುಟ್ಟಂತೆ ವಾಸನೆ ಬರ್ತಿದೆ ಇದನ್ನು ತಿಂದು ಆರೋಗ್ಯದಲ್ಲಿ ಏರುಪೇರಾದರೆ ಯಾರು ಜವಾಬ್ದಾರಿ ಅಂತ ಹೇಳಿ ಜನ ಆತಂಕ ವ್ಯಕ್ತಪಡಿಸ್ತಿದ್ದಾರೆ ಆಲ್ಗಡಿಯಿಂದ ಮಾತಾಡ್ತಾ ಇರೋದು ನಮ್ಮೂರಿನಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಶ್ರಣ ಬಂದೈತೆ ಬೆಲೆ ಅಂಗಡಿಗಳಿಗೆ ಸೊಸೈಟಿಗಳಿಗೆ ಇದ್ರ ಬಗ್ಗೆ ಪಟ್ನಾ ಫುಡ್ ಇನ್ಸ್ಪೆಕ್ಟರ್ ಗೆ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮಂಡ್ಯ ಡಿ ಡಿ ಅವ್ರಿಗೂ ಕೂಡ ಫೋನ್ ಮಾಡಿದ್ವಿ ಅವ್ರನ್ನೂ ಪ್ರೋಟೀನ್ ಮಿಶ್ರಣ ಇರತಕ್ಕಂಥದ್ದು ಅದ್ರದ್ದೇನು ತೊಂದರೆ ಇಲ್ಲ ಕ್ಯಾಲ್ಸಿಯಮು ರಂಧಕ ಎಲ್ಲ ಇರತಕ್ಕಂಥದ್ದು ಅಂತ ಹೇಳ್ಬಿಟ್ಟು ರೆ ಫೋನ್ ರೆಸ್ಪಾನ್ಸ್ ಮಾಡಿದಂತೆ ಅವರು ಫೋನ್ ಕಟ್ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಅನ್ನನ ಮಾಡಿದರೆ ಅದು ಗೊಣ್ಣೆ ಥರ ಆಗಿ ಮೇಲ್ಗಡೆ ಎಲ್ಲ ತೇಲುತ್ತೆ ತುಂಬ ಅಕ್ಕಿ ಬೆಂಕಿ ಕಡ್ಡಿ ಹೊಡೆದ್ರೆ ಅಕ್ಕಿ ದಿಗ್ಗಂತ ಹತ್ಕೊಳ್ಳುತ್ತೆ ಪ್ಲಾಸ್ಟಿಕ್ ಸ್ಮೆಲ್ಲು ಅಕ್ಕಿ ಉರ್ಕೊಂಡು ಪ್ಲಾಸ್ಟಿಕ್ ಸ್ಮೆಲ್ ಬರ್ತಾ ಇದೆ ಸರ್ ಸರ್ಕಾರ ಬಂದು ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟರು ಎಲ್ಲ ಮಾಡಿದ್ರು ಅಶು ಓಕೆ ಹತ್ತು ಕೆ ಜಿ ಹೋಗಿ ಐದು ಕೆ ಜಿ ಅಮೌಂಟ್ ದುಡ್ಡು ಮತ್ತು ಐದು ಕೆ ಜಿಗೆ ಮೂರು ಕೆ ಜಿ ಅಕ್ಕಿ ಎರಡು ಕೆ ಜಿ ರಾಗಿ ಅಂತ ಬಂದು ಅದರಲ್ವೇ ಪ್ರೋಟೀನ್ ಅಕ್ಕಿ ಕೊಡ್ತೀನಿ ಅಂತ ಇದುವರೆಗೆ ಎಲ್ಲೂ ಪ್ರಚಾರ ಮಾಡಿದೆ ಈಗ ನಾವು ಪ್ರೋಟೀನ್ ಅಕ್ಕಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಇದು ಎಲ್ಲಿಂದ ಬಂತು ಇದು ತಿಂದು ಜನಗಳು ಏನಾಗಬೇಕು ಒಂದು ಓಟ್ಗೋಸ್ಕರ ಜನಗಳು ಪ್ರಾಣನೇ ತೆಗೀಕೆ ನಿಂತ್ಕೋದ ಇದು ಇನ್ನು ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಕೇಳಿದ್ರೆ ಅದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಪಡಿತರ ಅಕ್ಕಿಯಲ್ಲಿ ಸಾರವರ್ಧಿತ ಅಕ್ಕಿ ಮಿಶ್ರಣವಾಗಿ ಬಂದಿದೆ ಸಾರವರ್ಧಿತ ಅಕ್ಕಿ ಅಂದ್ರೆ ಅದು ಪೌಷ್ಟಿಕಾಂಶ ತುಂಬಿರುವ ಅಕ್ಕಿ ಇದನ್ನ ಜನರು ಊಟ ಮಾಡಿದ್ರೆ ಆರೋಗ್ಯ ವೃದ್ಧಿಸುತ್ತೆ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿನ ಜನ ಈ ಮಾತನ್ನ ಕೇಳಲು ರೆಡಿ ಇಲ್ಲ ಒಂದು ಈ ಕಾಳು ಸಾರವರ್ಧಿತ ಅಕ್ಕಿ ಆಗಿದ್ರೆ ಮೊದಲೇ ಈ ಬಗ್ಗೆ ಪ್ರಚಾರ ಮಾಡಬೇಕಿತ್ತು ಅಂತ ತಿಳಿಸ್ತಿದ್ದಾರೆ ಬಂದಿರತಕ್ಕಂಥ ರೇಷನ್ ಇರ್ಲಿ ಸರ್ ತೊಂದರೆ ಇಲ್ಲ ಇದನ್ನ ನೀವು ಫೋರ್ಟಿಫೈಡ್ ರೈಸ್ ಒಳಗಡೆ ಮಿಕ್ಸ್ ಮಾಡಬೇಕಾದ್ರೆ ಯಾರಿಗ ಇನ್ಫಾರ್ಮ್ ಮಾಡಿದೀರ ಸರಿ ಇಲ್ಲಿ ರೇಷನ್ ರೇಷನ್ ಅಥವಾ ನೋಟಿಸ್ ಬೋರ್ಡ್ಗೆ ಒಂದು ನೋಟಿಫಿಕೇಶನ್ ಅನ್ನಕ್ಕೆ ನೀವು ಇಲ್ಲಿ ನ್ಯಾಯ ಬೆಲೆ ಅಂಗಡಿ ಅವ್ರು ಇಲ್ಲೇ ಇದಾರೆ ಅವರು ನಮ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದಾರಲ್ಲ ಒಟ್ಟಾರೆ ಜನರು ಮಾತ್ರ ಇದು ಪ್ಲಾಸ್ಟಿಕ್ ಅಕ್ಕಿಯೋ ಅಥವಾ ಸಾರವರ್ಧಿತ ಅಕ್ಕಿಯೋ ಅಂತ ಫುಲ್ ಕನ್ಫ್ಯೂಷನ್ ಜೊತೆಗೆ ಆತಂಕದಲ್ಲಿದ್ದಾರೆ ಇದು ಸಾರವರ್ಧಿತ ಅಕ್ಕಿಯಾಗಿದ್ರೆ ಸಂಬಂಧಪಟ್ಟ ಇಲಾಖೆಯ ಸಚಿವರು ಅಥವಾ ಅಧಿಕಾರಿಗಳು ಜನರಿಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕಿದೆ ರೋಹಿತ್ ಪಬ್ಲಿಕ್ ಟಿವಿ ಮಂಡ್ಯ